ಬನ್ನಿ ವೀಕ್ಷಕರೇ, ಬೆಂಗಳೂರಿನ ಬಿರು ಬಿಸಿಲಿನಲ್ಲಿ ತಂಪಾಗಿರೋ ತೆಂಗಿನಕಾಯಿ ಎಳ್ನೀರು ಕುಡಿತಾ ನಮ್ಮ ಸರ್ ಇದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ವೆಂಕಟೇಶಪ್ಪ. ಎಷ್ಟು ದಿವಸದಿಂದ ಈ ವ್ಯಾಪಾರ ಮಾಡ್ತಾ? 35 ವರ್ಷ ಸರ್. ಈಗ ಎಲೆಕ್ಷನ್ ಅನೌನ್ಸ್ ಆಗಿದೆ, ನಿಮ್ಮ ಓಟ್ ಯಾವ ಕ್ಷೇತ್ರದಲ್ಲಿ ಬರುತ್ತೆ? ನಮ್ದು ಬಲಸಂಕ್ರಿ ಸರ್. ಸೊ ಓಟ್ ಯಾವತ್ತಂತ ಗೊತ್ತಾ ಸರ್? ಇಲ್ಲ, ಗೊತ್ತಿಲ್ಲ. 18ನೇ ತಾರೀಕು ಇಲ್ಲಿ ಮತದಾನ ನಡೆಯುತ್ತಿದೆ, ನೀವು ಹೋಗಿ ಓಟ್ ಮಾಡ್ತೀರಾ? ಮಾಡ್ತೀವಿ. ಸೊ ಓಟ್ ಮಾಡೋದ್ರಿಂದ ನಿಮ್ಗೆ ಏನು ಪ್ರಯೋಜನ ಆಗಿದೆ? ಏನು ಪ್ರಯೋಜನ ಇಲ್ಲ, ನಮ್ಮ ಮತ ಕೊಡೋದು ನಮಗೆ ಪ್ರಯೋಜನ ಇದೆ. ನಮ್ಮ ಮತ ಒಂದಿದೆ, ನಾವು ಕೊಡಲೇಬೇಕು. ಯಾರಿಗಾರ ಆಗಿರಲಿ, ನಮ್ಮ ಮತ ನಾವು ಕೊಡಬೇಕು. ಮತ ಕೊಡಲಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಅಲ್ಲ, ಓಟ್ ಮಾಡೋದ್ರಿಂದ ರಾಜಕೀಯ ವ್ಯಕ್ತಿಗಳಿಗೆ ನಿಮಗೆ ಸಪೋರ್ಟ್ ಮಾಡೋದಾಗಲಿ, ನಿಮಗೆ ಮನೆ ಅಥವಾ ಏನಾದರೂ ಪ್ರಯೋಜನ ಮಾಡಿಕೊಟ್ಟಿದ್ದಾರೆ? ಅವರು ಮಾಡಿರಲಿ ಬಿಡಲಿ, ನಮ್ಮದು ಮತ ಇದೆ, ನಾವು ಮತ ಹಾಕಬೇಕು. ನಿಮ್ಮ ಪ್ರಕಾರ ಮತದಾನ ಮಾಡೋದು ನಮ್ಮ ಹಕ್ಕು ಅಂತ ಹೇಳ್ತೀರಾ? ಹಕ್ಕು. ಓಕೆ, ಈಗ ಎಲೆಕ್ಷನ್ ಅನೌನ್ಸ್ ಆಗಿದೆ, ಈಗೇನಾದರೂ ಮೋದಿಯವರು ಪ್ರಧಾನಿಯಾಗಿ 5 ವರ್ಷ ಮಾಡಿದ್ರು, ಈಗ ನೆಕ್ಸ್ಟ್ ನಿಮ್ಮ ಪ್ರಕಾರ ಮೋದಿನೇ ಬರಬೇಕಾ? ಮತ್ತೆ ನಮ್ಮ ಪ್ರಕಾರ ಮೋದಿನೇ ಬರಬೇಕು. ಯಾಕೆ ಮೋದಿಯವರೇ? ಮೋದಿಯವರು ಅಂದರೆ ಎಲ್ಲ ಕಡೆನೂ ಅವರು ಯಾವ ಸೌಲಭ್ಯಕ್ಕೂ ಮೋದಿಯವರು ಚೆನ್ನಾಗಿ ಮಾಡ್ತಾರೆ. ಸೊ ಅಂದರೆ ನಿಮ್ಮ ಪ್ರಕಾರ ಮೋದಿ ಬರೋದ್ರಿಂದ ದೇಶ ನಮಗೆ ಮೋದಿ ಬರಬೇಕು.